ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಬ್ರದರ್ ಇರಿ ಇರಿ ಒಂದು ನಿಮಿಷ ಇರಿ 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 ಬ್ರದರ್ ಒಂದು ನಿಮಿಷ ಬಾಯ್ಲಿ 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 ಮಂಜು ಬಾಯ್ಲಿ ಮಂಜು ಬಾಯ್ಲಿ ಮಂಜು ಬಾ ಈ ತರ ಕೇಸಲ್ಲಿ ಹೋದ್ರೆ ಎಲ್ಲರಿಗೂ ಗೊತ್ತೇ ಇದೆ. ನಾವು ಹೋಗಿದ್ದೀವಿ, ಮೇಲ್ ಆಗಿತ್ತು, ಒಂದು ವಾರ ಆಯ್ತು, ಏನಾಯ್ತು ಅದು ಅಷ್ಟೇ ಹೇಳಷ್ಟೇ, ಬೇರೆ ಏನು ಹೇಳಬಾರ. ಏನಾಯ್ತು ಅಂತ ಹೇಳಿ ಬ್ರೋ, ಬ್ರೋ ಬಾಯ್ ಬಾಯ್ಲಿ ಬಾಯ್ಲಿ ಬಾ, ಒಂದ್ ನಿಮಿಷ ಬನ್ನಿ ಬ್ರೋ ಇಲ್ಲಿ ಒಂದ್ ನಿಮಿಷ. ಡೌನ್ ಮಾಡ್ರಪ್ಪ, ಮಕ್ಕ ಕೀಳದ್ರಲ್ಲಿ ಒಬ್ಬರೇ ಕೊಟ್ರ ಅಥವಾ ಅಲ್ಲ. ಈಗ ಬ್ರದರ್ ನಿಮ್ ನೀವೆಲ್ಲ ಬಡ ಕುಟುಂಬದ ಮಕ್ಕಳು, ಯಾರು ಮೊದಲು ಸಂಪರ್ಕ ಮಾಡಿದ್ರು, ಏನಾಯ್ತು? ಇದೆಲ್ಲ ನಾವೇನಾಯ್ತು, ಗೌರ್ಮೆಂಟ್ ಟ್ರೀಟ್ಮೆಂಟ್ ಅಲ್ಲಿ ಕೊಟ್ಟಿದ್ದೀವಿ ಸ್ಟೇಷನ್ ಅಲ್ಲಿ. ಸತೀಶ್ ಅಣ್ಣ ಕೇಳಿದ್ರು ನಿಮ್ಮನ್ನ ಏನ್ ಸಿಕ್ಕಾಕ್ಸಿರ್ಲಿಲ್ಲ? ಯಾವ್ದೇ ಇಲ್ಲ, ನೀವೆಲ್ಲ ಏನು ಗೊತ್ತಿಲ್ಲ ಸರ್. ಅಲ್ಲ ನಿಮ್ಗೆ ಗೊತ್ತಿದ್ದೆ ಹೋದ್ರ ಅಥವಾ ಕೋರ್ಟ್ ಅಲ್ಲಿ ನಡೀತಾ ಇದೆ, ಕೋರ್ಟ್ ಅಲ್ಲಿ ಅದೇನು ಕೊಡ್ತಾರ ಅದೇ ತೀರ್ಪು. ಏನೇನಾಯ್ತು ನೀವು ಗೊತ್ತಿದ್ದೆ ಹೋದ್ರ ಅಥವಾ ನಿಮ್ಮನ್ನ ಶಿಕ್ಷಕ ಅದಕ್ಕೆ ಮುಂಚೆ ಏನೇನಾಯ್ತು ಏನೂ ಗೊತ್ತಿಲ್ಲ ನನಗೆ. ಅಲ್ಲ ಅಲ್ಲ ಏನು ಗೊತ್ತಿಲ್ಲ, ನಿಮ್ಮನ್ನ ಶಿಕ್ಷಕ ಪ್ರಯತ್ನ ಏನಾದ್ರು ಮಾಡಿದ್ರು ಹೇಳ್ಬೇಕು ಅಂತ ಏನಿಲ್ಲ, ಸ್ಟೇಷನ್ ಅಲ್ಲಿ ಹೇಳಿದೀವಿ ಸರ್ ನಾವು. ಅಲ್ಲ ನಿಮ್ಮನ್ನ ಬ್ರದರ್ ನಿಮ್ಮನ್ನ ನಿಮ್ಮನ್ನ ಶಿಕ್ಷಕ್ಸೋ ಪ್ರಯತ್ನ ನಡೀತಾ ಅಥವಾ ನೀವು ಗೊತ್ತಿದೆ ಗೊತ್ತಿದ್ದೇನೆ ಮಾಡೋದ್ರು ಅಂತ? ಇಲ್ಲ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದೀವಿ, ಸ್ಟೇಟ್ಮೆಂಟ್ ಅಲ್ಲಿ ನೋಡ್ಕೊಳ್ಳಿ ನೀವು. ಅಲ್ಲ ಈಗ ನಿಮ್ಮನ್ನ ದರ್ಶನ ನೇರವಾಗಿ ಸಂಪರ್ಕಿಸಿದ್ರ ಏನಿದೆ? ಯಾವ ಸಾಕ್ಷಿಲ್ಲ ನೀವೇ ಹೋಗಿ ಸರಂಡ್ರ ಆದ್ರ ಏನು ಗೊತ್ತಿಲ್ಲ. ಈಗ ನಿಮ್ಗೆ ದುಡ್ಡು ಕೊಟ್ಟಿದ್ರು ದರ್ಶನ್ ಕಡೆಯವರು ಅಂತ ಹೇಳ್ತಾರೆ, 5 ಲಕ್ಷ ಕೊಟ್ಟಿದ್ರು ಅಂತ ಹೇಳಿ, ಮತ್ತು ಜಾಸ್ತಿ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು ಅಂತ ಹೇಳ್ತಾರೆ. ನಿಜಾನ ಇದೆಲ್ಲ? ಅಂದ್ರೆ ಮಾಧ್ಯಮಗಳು ಬಂದಿದ್ದು ಸುಳ್ಳ ನಿಜಾನ ಸಾಕು ಸರ್? ನಮ್ಮ ಇನ್ನೂ ತೋರಿಸ್ಬೇಡಿ, 3 ತಿಂಗಳೇ ಸಾಕು. ಏನಾಯ್ತು, ಯಾರು ಸಂಪರ್ಕ ಮಾಡಿದ್ರು ನಿಮ್ಮ? ಅಲ್ಲ ಈಗ ರಿಲೀಸ್ ಆಗಿದ್ದೀರಾ? ನಮ್ಮ ಅಕ್ಕನ ಹತ್ರ ಒಂದ್ ನಿಮಿಷ ಮಾತಾಡ್ಸಿದ್ರಾ, ಹೇಳ್ಕೊಟ್ಟು ಯಾಕೆ ಮಾತಾಡ್ತೀರಾ? ಒಂದ್ ನಿಮಿಷ ಮನೆ ಹತ್ರ ಹೋಗಿದ್ದೀರಿ, ಓಕೆನಾ? ಹೋಗಿ ನಮ್ಮ ಅಕ್ಕನ ಹತ್ರ ನೀವ್ ಯಾಕೆ ಹಿಂಗ್ ಹೇಳ್ಕೊಟ್ಟು ಮಾತಾಡಿ ಅಂತ ಮಾತಾಡ್ತೀರಾ? ನಾನ್ ಕೇಳೋದ್ನಲ್ಲ. ಅಲ್ಲ ಯಾರು ಇಲ್ಲ ನೋಡಿ ಬ್ರದರ್, ಯಾರು ಹೇಳ್ಕೊಟ್ಟಲ್ಲ ಅಂದ್ರೆ ನಮ್ ಸ್ಯೂರಿಟಿ ಪ್ರಾಬ್ಲಮ್ ಆಗಿತ್ತು ಸರಿನಾ? ಸ್ಯೂರಿಟಿ ಸಿಗ್ತಾ ಇರಲಿಲ್ಲ, ಆಮೇಲೆ ನಮ್ಮ ರೆಡಿ ಮಾಡ್ಕೊಂಡು ಏನಾಯ್ತು? ಈಗ ನಿಮ್ ಅಕ್ಕನ ಮಾತಾಡ್ಸೋದು ನಿಜ, ರಿಯಾಲಿಟಿ ಏನಾಯ್ತು? ರಿಯಾಲಿಟಿ ಏನ್ಸಾಗ ಗೊತ್ತಿರುತ್ತಲ್ಲ, ನಮ್ಗೆ ಸ್ಯೂರಿಟಿ ಪ್ರಾಬ್ಲಮ್ ಆಗಿತ್ತು ಅಷ್ಟೇ, ಬೇರೆ ಏನಿಲ್ಲ. ಸ್ಯೂರಿಟಿ ಮನೆ ಪ್ರಕರಣ ಅಮೌಂಟ್ ಏನಿಲ್ಲ ಸರ್, ನಮ್ಗೆ ಸ್ಯೂರಿಟಿ ಸಿಗ್ತಾ ಇರಲಿಲ್ಲ ಅಷ್ಟೇ, ಸ್ಯೂರಿಟಿ ಸಿಕ್ತು ಇವಾಗ ನಾವು ಕಟ್ಕೊಂಡು ಕೊಲೆ ನಡೆದಿದ್ದೀನಾ? ನಿಮ್ಗೆ ಅಪ್ರೋಚ್ ಮಾಡಿದ್ದಾರೆ ಯಾವ ತರ? ನಾವೇನಿದ್ರು ಸ್ಟೇಟ್ಮೆಂಟ್ ಕೊಟ್ಟಿದೀವಿ ಸರಿನಾ? ಅದ್ರ ಬಗ್ಗೆ ಏನು ಮಾತಾಡಲ್ಲ ಈಗ. ನೀವೆಲ್ಲ ಪಾಪ ಬಡ ಕುಟುಂಬದ ಬಡ ಕುಟುಂಬದವರು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.